ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಅಂತಾರಾಷ್ಟ್ರೀಯ ಸಮಾಜ ಕಾರ್ಯ ದಿನಾಚರಣೆ. ಚಡಚಣ ಪಟ್ಟಣದ ಶ್ರೀ ಸಂಗಮೇಶ್ವರ ಪದವಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಇಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ಅಂಗವಾಗಿ ಮಾನವ ಸಂಬಂಧಗಳ ಪ್ರಾಮುಖ್ಯತೆಯನ್ನ ಉತ್ತೇಜಿಸುವ ವಿಶೇಷ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸ್ಥೆಯ ಕಾರ್ಯದರ್ಶಿಯಾದ ವಿಜಿ ಮುತ್ತಿನ್ ನೆರವೇರಿಸಿದರು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ವಿಜಯಪುರ ಆರ್ಸಿಯು ಪ್ರೊಫೆಸರ್ ಸಿಯು ಡವಳೇಶ್ವರ್ ಮಾತನಾಡಿ, ಸಮಾಜ ಕಾರ್ಯ ಅನ್ನುವುದು ಒಂದು ವೃತ್ತಿಪರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಾನವರು ಒಬ್ಬರಿಗೊಬ್ಬರು ಅರಿತು ಸಂಬಂಧಗಳಿಗೆ ಬೆಲೆ ಕೊಟ್ಟು ಜೀವಿಸುವಂತಾಗಬೇಕಿದೆ ಎಂದು ಹೇಳಿದರು. ಎಂಎಸ್ಡಬ್ಲ್ಯೂ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್ಬಿ ಶಿರೋಳ್, ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಎಸ್ ಚೋರ್ಗಿ, ಆಡಳಿತಾಧಿಕಾರಿಯಾದ ಜಿಎಲ್ ಮೇತ್ರಿ, ನಿರ್ದೇಶಕರಾದ ಬಸವರಾಜ್ ಎಂಕಂಚಿ, ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದು ಚಡಚಣದಿಂದ ಹಸನ್ ಮಕಾಂದಾರ್ ಅವರ ವರದಿ. ಸಮಾಜಕ್ಕೆ ಮತ್ತು ರಾಷ್ಟ್ರ ಸಮಯದಲ್ಲಿ ಸಮಾಜ ಕಾರ್ಯಕರ್ತರ ಕೊಡುಗೆಯನ್ನು ಸ್ಮರಿಸುವ ದಿನವಾಗಿದೆ. ಇಂದು ಲಕ್ಷಾಂತರ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕೌಶಲ್ಯ ಭರಿತ ಸಮಾಜ ಕಾರ್ಯಕರ್ತರ ಬೇಡಿಕೆ ಹಿಂದಿಗಿಂತಲೂ ಇನ್ನೂ ಅಧಿಕವಾಗಿದೆ. ಅಂತಾರಾಷ್ಟ್ರೀಯ ಪಾಶ್ಚಾತ್ಯ ವಲಯಗಳಲ್ಲಿ ಸಮಾಜ ಕಾರ್ಯಕರ್ತರಿಗೆ ಸಾಕಷ್ಟು ಗೌರವ ಮತ್ತು ಬೇಡಿಕೆ ಇದೆ. ಸಮಾಜ ಕಾರ್ಯ ಇತರೆ ವ್ಯಕ್ತಿಗಳಿಂದ ಭಿನ್ನವಾಗಿದ್ದು ತನ್ನದೇ ಆದ ವೃತ್ತಿಪರ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಒಂದು ಈ ಮಾನವ ಸಂಬಂಧಗಳನ್ನು ಉತ್ತೇಜಿಸುವಂತಹ ಒಂದು ಈ ಉಪನ್ಯಾಸ ಬೇಗ ಕನೆಕ್ಟ್ ಆಗುತ್ತೆ. ಅದರ ಆಚೆ ಇರತಕ್ಕಂಥ ನಮ್ಮ ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳು ಸ್ವಲ್ಪ ನಮ್ಮ ವೃತ್ತಿಯ ಬಗ್ಗೆ ಆ ಮೂಲದಲ್ಲಿ ತಿಳ್ಕೊಂಡ್ರೆ ಈ ಮಾನವ ಸಂಬಂಧಗಳ ಉತ್ತೇಜನ ಮಾಡೋದು ಹೇಗೆ ಅನ್ನೋದನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಕಾರ್ಯ ಏನು ಮತ್ತು ಜಾಗತಿಕವಾಗಿ ಸಮಾಜ ಕಾರ್ಯ ಪ್ರಮುಖವಾಗಿ ಯಾವ್ಯಾವ ವಿಷಯಗಳ ಮೇಲೆ ತನ್ನ ವಿಶೇಷ ಗಮನವನ್ನು ಕೇಂದ್ರೀಕರಿಸಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಸಂಗತಿಯನ್ನ ತನ್ನೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಸಾಮಾನ್ಯವಾಗಿ ವೃತ್ತಿಪರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಜನರನ್ನ ಸೊಸೈಟಿಯಲ್ಲಿ ಕೇಳ್ತೀವಿ, ತಲೆಯಿಂದ ಸಹ ಮಾಡ್ತೀರಿ ಅಂತಂದಾಗ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.